ಆದ್ಮಿ ಪಕ್ಷ ದೆಹಲಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. ದೆಹಲಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದೆ, ಅದೇ ರೀತಿ ಬೆಳಗಾವಿಯಲ್ಲಿ ಬದಲಾವಣೆ ಮಾಡಲು ಪ್ರತಿಯೊಬ್ಬರು ಮತವನ್ನು ಹಾಕುವ ಮೂಲಕ ಆಮ್ ಆದ್ಮಿ ಪಕ್ಷದ ಶಕ್ತಿಯನ್ನು ಬೆಳೆಸಿ ಎಂದು ಬೆಂಗಳೂರು ಘಟಕದ ಉಪಾಧ್ಯಕ್ಷರಾದ ಸುರೇಶ್ ರಾಥೋಡ್ ಅವರು ಮನವಿಯೊಂದನ್ನು ಮಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ 27 ಅಭ್ಯರ್ಥಿಗಳು ಆಮ್ ಆದ್ಮಿ ಪಕ್ಷದಿಂದ ಕಣಕ್ಕಿಳಿದಿದ್ದು, ರವಿವಾರ ವಾರ್ಡ್ ನಂಬರ್ 23ರ ಅಭ್ಯರ್ಥಿ ಪವನ್ ಮೊಟಗಿ ಅವರು ಬಿರುಸಿನ ಪ್ರಚಾರದಲ್ಲಿ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ಘಟಕದ ಅಧ್ಯಕ್ಷರಾದ ಮೋಹನ್ ದಾಸರಿ, ಉಪಾಧ್ಯಕ್ಷರಾದ ಸುರೇಶ್ ರಾಥೋಡ್ ಆಗಮಿಸಿ ಬೆಳಗಾವಿ ಚುನಾವಣಾ ವೀಕ್ಷಕರಾದ ಲಕ್ಷ್ಮೀಕಾಂತ್ ರಾವ್ ನೇತೃತ್ವದಲ್ಲಿ ಕೋರಿಗಲ್ಲಿ ಸೇರಿದಂತೆ ವಿವಿಧ ಗಲ್ಲಿಗಳಲ್ಲಿ ಘೋಷಣೆ ಹಾಕುತ್ತಾ ಬಿರುಸಿನ ಪ್ರಚಾರ ಕೈಗೊಂಡರು. ಈ ವೇಳೆ ಬೆಂಗಳೂರು ಘಟಕದ ಉಪಾಧ್ಯಕ್ಷರಾದ ಸುರೇಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ. ನಮ್ಮ ಪಕ್ಷದ ಮೂಲ ಉದ್ದೇಶ ಏನೆಂದರೆ, ಎಲ್ಲಿ ಜನರು ಮೂಲಭೂತ ಸೌಲಭ್ಯಗಳಿಂದ ಪರದಾಡುತ್ತಾರೋ ಅಂಥ ಕಡೆ ಆಮ್ ಆದ್ಮಿ ಪಕ್ಷ ತುಂಬ ಕಳಕಳಿಯಿಂದ ಕಾನೂನುಬದ್ಧವಾಗಿ ಚುನಾವಣೆ ನಡೆಸಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಅವರಿಗೆ ಶಿಕ್ಷಣ, ಆರೋಗ್ಯ, ವಿದ್ಯುತ್, ನೀರು ಉಚಿತವಾಗಿ ಕೊಡುವ ಕೆಲಸ ಮಾಡಲು ಆಮ್ ಆದ್ಮಿ ಪಕ್ಷ ಬೆಳಗಾವಿಯಲ್ಲಿ ಚುನಾವಣೆ ನಡೆಸುತ್ತಿದೆ. ನಮ್ಮ ಪಕ್ಷದ ಮುಖ್ಯ ಉದ್ದೇಶವೇನೆಂದರೆ, ದೆಹಲಿಯಲ್ಲಿ ಯಾವ ರೀತಿ ಬದಲಾವಣೆ ಮಾಡಲಾಗಿದೆ, ಅದೇ ರೀತಿ ಬೆಳಗಾವಿಯಲ್ಲಿ ಬದಲಾವಣೆ ಮಾಡಲಾಗುತ್ತದೆ ಎಂದು ಭರವಸೆಯನ್ನು ನೀಡಿದರು. ನಗರ ಪಾಲಿಕೆ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕಣಕ್ಕಿಳಿಸಿದ್ವಿ. ನಮ್ಮ ಆಮ್ ಆದ್ಮಿ ಪಾರ್ಟಿಯ ಉದ್ದೇಶ ಏನು ಅಂತಂದರೆ, ಪ್ರತಿಯೊಂದು ಮಹಾನಗರ ಪಾಲಿಕೆ ಎಲೆಕ್ಷನ್ ಆಗಿರ್ಬೋದು, ಸ್ಟೇಟ್ ಎಲೆಕ್ಷನ್ ಆಗಿರ್ಬೋದು, ಯಾವುದೇ ಒಂದು ಎಲೆಕ್ಷನಲ್ಲಿ ಹೋದಾಗ ಆಮ್ ಆದ್ಮಿ ಪಾರ್ಟಿಯ ಉದ್ದೇಶ ಇಷ್ಟೇ. ಎಲ್ಲಿ ಜನರು ಮೂಲ ಸೌಕರ್ಯಗಳಿಗಾಗಿ ಪರದಾಡ್ತಾ ಇದ್ದಾರೆ, ಮೂಲ ವಿದ್ಯಾಭ್ಯಾಸಕ್ಕೋಸ್ಕರ, ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೋಸ್ಕರ ಪರದಾಡ್ತಾ ಇದ್ದಾರೆ ಅಂಥ ಕಡೆ ಆಮ್ ಆದ್ಮಿ ತುಂಬ ಕಳಕಳಿಯಿಂದ ಕಾನೂನುಬದ್ಧವಾಗಿ ಏನು ಎಲೆಕ್ಷನನ್ನು ನಡೆಸಿ ಜನರ ಅಭಿಪ್ರಾಯವನ್ನು ಸಂಘರಿಸಿಕೊಂಡು, ನಮ್ಮ ಮುಖ್ಯ ಉದ್ದೇಶ ಇರೋದಿಷ್ಟೇ, ಎಲ್ಲೇ ಇರಲಿ ಒಂದು ನೀರಿಗೋಸ್ಕರ ಮೂಲ ಸೌಕರ್ಯ ಆಗಬೇಕು, ವಿದ್ಯುತ್ ಶಕ್ತಿ ಉಚಿತವಾಗಿ ಸಿಗಬೇಕು, ಅದಕ್ಕಿಂತ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥ ಹೆಲ್ತ್ ಮತ್ತು ಎಜುಕೇಷನ್ ಅನ್ನೋದು. ವಿದ್ಯಾಭ್ಯಾಸ ಫ್ರೀ ಆಗಿರಬೇಕು, ಹೆಲ್ತ್ ಏನಿದೆ ಫ್ರೀ ಆಗಿರಬೇಕು. ಮಹಾನಗರ ಪಾಲಿಕೆಗಳು ಈ ಎರಡು ವಿಷಯಗಳಲ್ಲಿ ತುಂಬ ಹಿಂದೇಟಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ನೀವು ಯಾವ ಮಹಾನಗರ ಪಾಲಿಕೆಗೆ ಹೋದ್ರೂ ಸಹ ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆ ತುಂಬ ದುರ್ಬಲವಾಗಿದೆ, ಹೆಲ್ತ್ ಸಿಸ್ಟಮ್ ಇಲ್ಲೇ ಇಲ್ಲ. ಹೆಲ್ತ್ ಸಿಸ್ಟಮ್ ಪೂರ್ತಿ ಕರ್ನಾಟಕ ಸರ್ಕಾರದ ಹೊರೆ ಅನ್ನುವಂಥದ್ದಲ್ಲ, ಮಹಾನಗರ ಪಾಲಿಕೆಯ ಮುಖ್ಯ ಉದ್ದೇಶ ಆಗಬೇಕು ಹೆಲ್ತ್ ಸಿಸ್ಟಮು ಮತ್ತು ವಿದ್ಯಾಭ್ಯಾಸ ಅನ್ನೋಂಥದ್ದು. ಅದನ್ನು ಮುಖ್ಯವಾಗಿ ಇಟ್ಕೊಂಡು ನಾವು ಇವತ್ತು ಬೆಳಗಾವಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಲೆಕ್ಷನ್ಗೆ ಬಂದಿದ್ದೀವಿ. ಜನರು ನಮ್ಮ ದೆಹಲಿಯಲ್ಲಿ ಮಾಡಿರುವಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೋಡಿ ಇವತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ನಿಂತಿರೋದಕ್ಕೆ ತುಂಬ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಹರ್ಷ ಓಟಾಗಿ ಕನ್ವರ್ಟ್ ಆಗಿದ್ದ ದಿನದಲ್ಲಿ ನಮ್ಮ ಪವನ್ ಮೋಟ್ಗೆ ಅಂತಹ ನಿಷ್ಠಾವಂತ ಕಾರ್ಯಕರ್ತರು, ಆಮ್ ಆದ್ಮಿ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಕಣಕ್ಕಿಳಿದಿದ್ದಾರೆ. ಅವರು ಕಾರ್ಪೊರೇಟ್ ಆಗಿ ಈ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ರಚನೆ ಮಾಡಿ ಜನರಿಗೆ ಒಂದು ಒಳ್ಳೆ ಆಗುವಂಥ ಕೆಲಸವನ್ನು ಮಾಡಬೇಕು ಅಂತ ನಾವೆಲ್ಲರಿಗೆ ಇಲ್ಲಿ ಬೆಳಗಾವಿ ಜನತೆಗೂ ಸಹ ನಾವು ಕೇಳ್ಕೊತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿಯ ಒಂದು ಡೆವಲಪ್ಮೆಂಟ್ನ ಡೆಲ್ಲಿಯಲ್ಲಿ ನೋಡಿದ್ದೀರಾ, ಅದೇ ಡೆವಲಪ್ಮೆಂಟ್ನ ಅದೇ ಬದಲಾವಣೆನ ಬೆಳಗಾವಿ ನಗರಕ್ಕೆ ತರಬೇಕು ಅಂತಂದರೆ ದಯವಿಟ್ಟು ಮತಗಟ್ಟೆಗಳಿಗೆ ಹೋಗಿ ಕಂಪಲ್ಸರಿ ಓಟ್ ಹಾಕಿ, ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಓಟ್ ಹಾಕಿ, ಆದರೆ ಹೋಗ್ಬಿಟ್ಟು ಆಮ್ ಆದ್ಮಿ ಪಾರ್ಟಿ ಒಂದು ಓಟ್ ಹಾಕೋದ್ರಿಂದ ಅವರ ಶಕ್ತಿಯನ್ನು ಬೆಳೆಸಿ ಅಂತ ಕೇಳ್ಕೊತಾರೆ. ಬಳಿಕ ಮಾತನಾಡಿದ ವಾರ್ಡ್ ನಂಬರ್ 23ರ ಅಭ್ಯರ್ಥಿ ಪವನ್ ಮೊಟಗಿ ಅವರು ಮಾತನಾಡಿ, ನಮ್ಮ ಉದ್ದೇಶ ಏನೆಂದರೆ, ಬೆಳಗಾವಿಯಲ್ಲಿ ಏನು ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದ್ದು, ಕರಪ್ಷನ್ ಮಾಡದೆ ದೆಹಲಿಯಲ್ಲಿ ಒಳ್ಳೆಯ ಆಡಳಿತ ನಡೆಸಿದ ಕೇಜ್ರಿವಾಲ್ ಅವರು 2-3 ಬಾರಿ ಸಿಎಂ ಆಗಿದ್ದಾರೆ, ಅದೇ ರೀತಿ ಕರಪ್ಷನ್ ಮಾಡದೆ ಬೆಳಗಾವಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡುತ್ತೇವೆ. ಜನರು 15 ವರ್ಷದಿಂದ ಜಾತಿ ರಾಜಕಾರಣದಿಂದ ಬೇಸತ್ತು ಒಳ್ಳೆ ಅಭಿವೃದ್ಧಿ ರಾಜಕಾರಣ ಬಯಸುತ್ತಿದ್ದಾರೆ. ಅಂಥ ಒಳ್ಳೆ ಅಭಿವೃದ್ಧಿ ರಾಜಕಾರಣಿ ನಮ್ಮ ಪಕ್ಷದ ವಾರ್ಡ್ ನಂಬರ್ 23ರಲ್ಲಿ ಮಾಡಿ ತೋರಿಸುತ್ತಾರೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಇದು ಮೊದಲನೇ ಬಾರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪಕ್ಷದ ಚಿಹ್ನೆಯಲ್ಲಿ, ಪಕ್ಷದ ಚಿಹ್ನೆ ನಮ್ಮ ಕಸಬರ್ಗಿ ಚಿಹ್ನೆಯನ್ನು ಇಟ್ಕೊಂಡು ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳಿಗೆ ತಮ್ಮದೇ ಆದಂಥ ಬೆಲೆಯನ್ನು ತೋರಿಸುವ ಕೆಲಸವನ್ನು ಈಗಾಗಲೇ ಆಮ್ ಆದ್ಮಿ ಪಾರ್ಟಿ ಮನೆ ಮನೆ ಬಾಗಿಲಿಗೆ ಮುಟ್ಟಿ ತಮ್ಮ ಪ್ರಚಾರದ ಸಮೇತ ನಾವು ಜನಗೋಸ್ಕರ ನಾವು ಜನರಿಂದ ನಾವು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಮನೆ ಮನೆಗೆ ಆಗಲಾಗೆ ಹೋಗ್ತಾ ಇದ್ದಾರೆ. ನಮ್ಮ ಉದ್ದೇಶ ಈಗೇನಿಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕುಂಠಿತವಾಗಿದೆ. ನಮ್ಮ ಆಲ್ರೆಡಿ ನಾವು ಕೇಜ್ರಿವಾಲ್ ಅವರು ದಿಲ್ಲಿಯಲ್ಲಿ ಒಂದು ಒಳ್ಳೆ ಆಡಳಿತನ ಕೊಟ್ಟು 2 ಸಲ 3ನೇ ಸಲ ಸಿ ಎಂ ಆಗಿ ಬಂದಿದ್ದಾರೆ. ಅದೇ ಥರ ಒಂದು ಕರಪ್ಷನ್ ಮಾಡದೇನೆ ಒಂದು ಒಳ್ಳೆ ಆಡಳಿತ, ಎಲ್ಲ ಜನರ ಮನೆ ಬಾಗಿಲಿಗೆ ನಾವು ಮುಟ್ಟಿಸುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರಚಾರ ಕಾರ್ಯವನ್ನು ಆರಂಭಿಸಿದ್ದೀವಿ. ಈಗಾಗಲೇ ಒಳ್ಳೆ ಅಭಿಪ್ರಾಯ ಕೂಡ ಜನರಿಂದ ಸಿಗ್ತಾ ಇದೆ ಎಲ್ರಿಗೂ. ಇದೇನು ಹಳೆಯ ಒಂದು 10-15 ವರ್ಷ ಅಂತ ಜಾತಿ ರಾಜಕಾರಣ ಆಗಿರ್ಬೋದು,
ಏನು ರಾಜಕಾರಣಗಳಾಗಿದೆ ಜನಗಳು ಅದನ್ನ ಬೇಸತ್ತು ಒಳ್ಳೆ ಒಂದು ಅಭಿವೃದ್ಧಿ ರಾಜಕಾರಣವನ್ನ ಬಯಸ್ತಾ ಇದ್ದಾರೆ ಇದರಿಂದ ಮುಂಚೆ ಯಾರೋ ಜಾತಿ ಭೇದದಿಂದ ರಾಜಕೀಯ ಬೇಡ ಅಭಿವೃದ್ಧಿ ರಾಜಕಾರಣ ಮಾಡೋಣ ಒಂದು ಒಳ್ಳೆ ಅಭಿವೃದ್ಧಿಯನ್ನ ನಾವು ಈ ವಾರ್ಡಿಗೆ ತಂದು ತೋರಿಸೋಣ ಈ ಪಕ್ಷದಿಂದ ನಾವು ಅದನ್ನ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇಲ್ಲಿ ಏನು ನಮ್ಮ ಗವರ್ನಮೆಂಟ್ ಸ್ಕೂಲ್ ಸ್ಪೆಷಲ್ ಆಗಿ ಹೇಳಬೇಕಂದ್ರೆ ಗವರ್ನಮೆಂಟ್ ಸ್ಕೂಲ್ ಇವತ್ತು ನೀವು ನೋಡಬಹುದು ಒಂದತ್ರ ಕಲ್ಲಿದ್ರೆ ಒಂದತ್ರ ಗೋಡೆ ಬಿದ್ದಿರುತ್ತೆ ಕುಂತ್ಕೊಳ್ಳೋಕೆ ಸ್ಟೂಡೆಂಟ್ಸ್ ಗಳಿಗೆ ಬೆಂಚ್ಗಳು ಸರಿಯಿಲ್ಲ ವ್ಯವಸ್ಥೆ ಸರಿಯಿಲ್ಲ ಮೊದಲು ನಮ್ಮ ಎಜುಕೇಶನ್ ಸಿಸ್ಟಮ್ ಅನ್ನು ನಾವು ಬಹಳ ನೀಟ್ ಕ್ಲೀನ್ ಆಗಿ ನಮ್ಮ ಇಲ್ಲಿನ ಯೂತ್ಸ್ ನ ಒಂದು ಸ್ಟೇಟ್ ವೇ ಕರ್ಕೊಂಡು ಹೋಗಬೇಕಂದ್ರೆ ನಾವು ಎಜುಕೇಶನ್ ಸಿಸ್ಟಮ್ ಅನ್ನು ನೀಟ್ ಕ್ಲೀನ್ ಆಗಿ ಮಾಡಬೇಕು ಅದು ನಮ್ಮ ಪಿಲ್ಲರ್ ಇದೆ ಅದನ್ನ ನಾವು ನೀಟ್ ಕ್ಲೀನ್ ಆಗಿ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದೆ ಸೊ ಆ ಒಂದು ಉದ್ದೇಶದಿಂದ ಎಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ಈ ಸಲ ಆಶೀರ್ವಾದ ಮಾಡಬೇಕಂತ ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ ನಿಮ್ಮ ಹೆಸರು ಪವನ್ ಮೋಡಿಗೆ ಅಂತ ವಾರ್ಡ್ ನಂಬರ್ 23 ಪವನ್ ಮೋಡಿಗೆ ಅಂತ ವಾರ್ಡ್ ನಂಬರ್ 23 ಇಂತ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ಲಾ ಸಮಾಜ ಬಾಂಧವರಿಗೆ ಪೊರ್ಕೆ ಈ ಸಲ 3ನೇ ಕ್ರಮಾಂಕ ಪೊರ್ಕೆಗೆ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಈ ಕಳಕಳಿಯಾಗಿ ಕೇಳ್ಕೊತೀನಿ ನಂತರ ಮಾತನಾಡಿದ ರಾಜ್ಯ ಉಪಾಧ್ಯಕ್ಷರಾದ ಮೋಹನ್ ಘಾಟಗೆ ಅವರು ಮಾತನಾಡಿ ಇಷ್ಟು ದಿನ ಬೆಳಗಾವಿ ಧರ್ಮ ಜಾತಿ ಭಾಷೆ ರಾಜಕಾರಣ ಮಾಡುತ್ತಾ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದ್ವು ಇವತ್ತು ಆಮ್ ಆದ್ಮಿ ಪಕ್ಷ ಬೆಳಗಾವಿಯಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಪಕ್ಷದ ಚಿಹ್ನೆ ಮೇಲೆ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾಗ ಬಿಜೆಪಿಯವರು ಬೆಚ್ಚಿಬಿದ್ದಿದ್ದಾರೆ ಆದರೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆ ಆಸ್ಪತ್ರೆಗಳನ್ನು ಬದಲಾವಣೆ ಮಾಡಿದೆ ಅದೇ ರೀತಿ ಬೆಳಗಾವಿ ಮಹಾನಗರದಲ್ಲೂ ಮಾಡಬೇಕಿದೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಿಂತಿರುವ ಅಭ್ಯರ್ಥಿಗಳಿಗೆ ಒಳ್ಳೆಯ ರೀತಿಯಲ್ಲಿ ಜನರು ಆಶೀರ್ವಾದ ಮಾಡುತ್ತಿದ್ದಾರೆ ಬೆಳಗಾವಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪಾರ್ಟಿ ಗೆಲುವು ಖಚಿತ ಎಂದು ಹೇಳಿದ್ರು ಮಹಾನಗರ ಪಾಲಿಕೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಗಳು ಏನಿವತ್ತು ನಿಂತಿದ್ದಾರೆ ಪ್ರತಿಯೊಬ್ಬರು ಪ್ರಾಮಾಣಿಕರು ಜನರಿಗೋಸ್ಕರ ಇವತ್ತು ಕೆಲಸ ಮಾಡಬೇಕನ್ನೋ ಒಂದು ಜನರನ್ನ ಇವತ್ತು ಜನರ ಮುಂದೆ ತಂದಿಟ್ಟಿದ್ದೀವಿ ಇಷ್ಟು ವರ್ಷ ಬೆಳಗಾವಿಯಲ್ಲಿ ಏನೊಂದು ಧರ್ಮದ ರಾಜಕಾರಣ ಜಾತಿಯ ರಾಜಕಾರಣ ಒಂದು ಭಾಷೆ ಮೇಲೂ ಒಂದು ರಾಜಕಾರಣ ಮಾಡ್ತಾ ಅಭಿವೃದ್ಧಿಯನ್ನ ಕುಂಠಿತ ಮಾಡಿಬಿಟ್ಟಿದ್ರು ಇವತ್ತು ಆಮ್ ಆದ್ಮಿ ಪಾರ್ಟಿ ಬೆಳಗಾವಿಯ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಅಭಿವೃದ್ಧಿಯ ರಾಜಕಾರಣ ಅಂತ ಹೇಳ್ಕೊಂಡು ಪಕ್ಷದ ಚಿಹ್ನೆ ಮೇಲೆ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದಾಗ ಎಲ್ಲಾ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅವರು ಬೆಚ್ಚಿ ಬಿದ್ರು ಇತಿಹಾಸದಲ್ಲಿ ಅವರು ಪಕ್ಷದಿಂದ ಯಾರನ್ನು ಎಲೆಕ್ಷನ್ ನಿಲ್ಲಿಸಿರ್ಲಿಲ್ಲ ಆದ್ರೆ ಈ ಸರಿ ಅವರು ಸಹ ಪಕ್ಷದ ಹೆಸರಲ್ಲಿ ಇವತ್ತು ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ದಾರೆ ಸೊ ಅವರಿಗಂತೂ ಅಭಿವೃದ್ಧಿ ಬಗ್ಗೆ ಒಂದು ಯಾವುದೇ ರೀತಿಯಾದ ಯೋಚನೆ ಇರಲಿಲ್ಲ ಆದ್ರೆ ನಾವು ಒಂದು ದೆಹಲಿಯ ಮಾದರಿಯಲ್ಲಿ ಯಾವ ತರ ಒಂದು ಸರ್ಕಾರಿ ಶಾಲೆಗಳನ್ನ ನಾವು ಅಭಿವೃದ್ಧಿ ಮಾಡಿದೀವಿ ಯಾವ ತರ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆ ಮಾಡಿದೀವಿ ಅದೆಲ್ಲದನ್ನು ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಒಂದು ಮಟ್ಟದಲ್ಲೂ ಬೇಕಾಗಿದೆ ನೀವು ನಮ್ಮ ಸ್ನೇಹಿತರು ಹೇಳಿದ ಪ್ರಕಾರ ಇವತ್ತು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಅಂತ ಹೇಳಿ ಸರ್ಕಾರಿ ಶಾಲೆಗಳನ್ನ ಎಲ್ಲಿವರೆಗೂ ನಾವು ಒಂದು ಅಭಿವೃದ್ಧಿ ಮಾಡೋದಿಲ್ವೋ ಜನರಿಗೆ ಒಂದು ಉತ್ತಮ ಶಿಕ್ಷಣ ಸಿಗೋದೇ ಇಲ್ಲ ಎಷ್ಟು ಮಂದಿ ಇವತ್ತು ಲಕ್ಷಗಟ್ಟಲೆ ವರ್ಷಕ್ಕೆ ದುಡ್ಡು ಕೊಟ್ಟು ಇವತ್ತು ಅಫೋರ್ಡ್ ಮಾಡೋಕ್ಕಾಗತ್ತೆ ಎಜುಕೇಷನ್ ನ ಸೊ ಶಿಕ್ಷಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಸಮಾನವಾದ ಹಕ್ಕಿರಬೇಕು ಆ ಸಮಾನವಾದ ಹಕ್ಕಿಗೆ ಆಮ್ ಆದ್ಮಿ ಪಾರ್ಟಿ ಸದಾ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಬೆಳಗಾವಿಗೆ ಈ ಚುನಾವಣೆಗೋಸ್ಕರ ಬಂದಾಗ ನಮ್ಮ ಹತ್ರ ಬರೀ 3-4 ಮಂದಿ ಅಭ್ಯರ್ಥಿಗಳು ಮುಂದೆ ಬಂದಿದ್ರು ಈ ಚುನಾವಣೆ ನಿಲ್ಲೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಎಷ್ಟು ಜನರಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವತ್ತಿಗೆ ನಾವು 35 ಮಂದಿನ ರೆಡಿ ಮಾಡಿದ್ವಿ ಅದರಲ್ಲಿ 28 ಮಂದಿ ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ ಪ್ರಾಮಾಣಿಕರು ಸಮಾಜದಲ್ಲಿ ಒಂದು ಬದಲಾವಣೆ ಮಾಡಬೇಕು ಬೆಳಗಾವಿಯಲ್ಲಿ ನಿಜವಾದ ಒಂದು ಅಭಿವೃದ್ಧಿ ತರಬೇಕು ಅಂತೇಳಿ ಇವತ್ತು ಪಕ್ಷದ ವತಿಯಿಂದ ಏನ್ ನಿಂತಿದ್ದಾರೆ ಜನ ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲುವು ಖಚಿತ ಆ ಮಟ್ಟಕ್ಕೆ ಇವತ್ತೊಂದು ಜನಾಭಿಪ್ರಾಯ ಬೆಳಗಾವಿಯಲ್ಲಿದೆ ಪ್ರಚಾರದಲ್ಲಿ ವಿಜಯ್ ಪಾಟೀಲ್ ಅನೀಶ್ ಸೌದ್ಗಾರ್ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ಭಾರತ್ ವೈಭವ್ ನ್ಯೂಸ್ ಬೆಳಗಾವಿ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಇಂಟ್ರೆಸ್ಟೆಡ್ ಸೆಂಡ್ ಯರ್ ರೆಸ್ಯೂಮೇ ಟು 9482633333 ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಫಾಸ್ಟ್ ಗ್ರೋಯಿಂಗ್ ಚಾನೆಲ್ ಬಿವಿ ನ್ಯೂಸ್ ವಾಯ್ಸ್ ಆಫ್ ದ ಪೀಪಲ್